ಅಂಥ ಪುರುಷನನ್ನ ಈ ಮಂತ್ರ ಏನು ಹೇಳುತ್ತೆ ನೋಡೋಣ. ಸಹಸ್ರ ಶೀರ್ಷ ಪುರುಷ, ದೇವರಿಗೆ ಸಾವಿರ ತಲೆ. ಆಮೇಲೆ ಸಹಸ್ರಾಕ್ಷ, ಸಹಸ್ರ ಶ್ರೀ, ಇದು ಇದು ಋಗ್ವೇದದ ಪಾಠ. ಅದರಲ್ಲಿ ಯಜುರ್ವೇದಿಗಳು ಅಂದರೆ ಅದರಲ್ಲಿ ಯಜುರ್ವೇದಿಗಳು ಎರಡು ಥರ ಇದೆ ನೋಡಿ, ಅದು ಅಷ್ಟು ಪಾಠ ವ್ಯತ್ಯಾಸ ಇಲ್ಲ. ನೀವು ಸಾಮವೇದಕ್ಕೆ ಅದು ಯಜುರ್ವೇದದಲ್ಲಿ ಇದು ಸಾಮವೇದಕ್ಕೆ ಹೋಗುವಾಗ ಸಹಸ್ರ ಶೀರ್ಷ ಪುರುಷ ಆಗಿಬಿಡುತ್ತೆ. ಅಥರ್ವೇದಕ್ಕೆ ಹೋದರೆ ಸಹಸ್ರ ಬಾಹು ಪುರುಷ, ಅದು ಶೀರ್ಷವಾಗಿ ಬಾಹು ಆಗಿಬಿಡುತ್ತೆ. ಇನ್ನೊಂದು ಮಾತು ಅಂದರೆ ಶೀರ್ಷ ಅಂತ ಸಂಸ್ಕೃತ ಶಬ್ದವೇ ಇಲ್ಲ, ತಲೆಗೆ ಶಿರ ಅಂತ ಶಬ್ದ ಇರು. ಶೀರ್ಷ ಅಂತ ಅನ್ನೋದು ಈಗ ಸೇರಿಸಿಕೊಂಡಿದ್ದ ಡಿಕ್ಷನರಿಯಲ್ಲಿ. ಒರಿಜಿನಲಿ ಶೀರ್ಷ ಅನ್ನುವಂಥದ್ದು ಶಬ್ದ ಅಲ್ಲ, ಅದು ಪ್ರತ್ಯಯ ಆದೇಶ. ಶಿರ ಅನ್ನೋ ಶಬ್ದ ಸಮಾಸಾಂತದಲ್ಲಿ ಶೀರ್ಷ ಆಗತ್ತೆ. ಅಂದರೆ ಸಹಸ್ರಂ ಶಿರಾಂಸಿ ಯಸ್ಯ ಸಹ ಸಹಸ್ರ ಶೀರ್ಷ. ಸಹಸ್ರಂ ಶೀರ್ಷಾಣಿ ಅಲ್ಲ, ಶೀರ್ಷನ್ ಪಾಣಿನಿ ಒಂದು ಸೂತ್ರ ಬರೆದ ಶೀರ್ಷನ್ ಛಂದಸಿ. ವೇದದಲ್ಲಿ ಶಿರ ಶಬ್ದಕ್ಕೆ ಶೀರ್ಷನ್ ಅಂತ ಆದೇಶ ಬರ್ತದೆ. ಸೊ ಶಬ್ದ ಶಿರ ಶಬ್ದ, ಸಾವಿರ ತಲೆಗಳವನು, ಅದೇನು ಸಾವಿರ, ಬರೇ ಸಾವಿರವ. ನಮ್ಗೆ ಎರಡು ಸಂಶಯ, ಯಾರಲ್ಲೂ ಇರುವ ಸಾವಿರ ತಲೆ ದೇವರಿಗೆ ಯಾಕೆ ಬಂತು, ಮತ್ತೆ ಇರುವುದಾದ್ರೆ ಬರೇ ಸಾವಿರ ಯಾಕೆ ಬಂತು, ಹೆಚ್ಚು ಯಾಕೆ ಬರಲಿಲ್ಲ, ಬರೀ ಸಾವಿರ ಹತ್ತು ಸಾವಿರ ತಲೆ ಯಾಕಿಲ್ಲ ಅವರಿಗೆ, ಬರೀ ಸಾವಿರ ಯಾಕೆ. ಸಹಸ್ರ ಅಂತ ಅನ್ನೋದಕ್ಕೆ ಅರ್ಥ ಏನು, ನಮಗೆ ಶೀರ್ಷ ಅನ್ನೋದು ತಲೆ ಅಂತ ಆಯಿತು, ತಲೆ ಕಣ್ಣು ಪಾದ ಎಲ್ಲ ಬರ್ತದೆ ಅಲ್ಲಿ, ಸಾವಿರ ತಲೆಯವನು. ಆದರೆ ಇಲ್ಲಿ ಅನಂತ ಒತ್ತರೋದರವಾದ ಶೀರ್ಷ ಅನ್ನೋ ಸಹಸ್ರ ಅನ್ನೋದಕ್ಕೆ ಗೀತೆಯಲ್ಲಿ ಅನಂತ ಅಂತ ಶಬ್ದ ಹಾಕಿದರು. ಹಾಗಾದ್ರೆ ಸಹಸ್ರ ಅಂದರೆ ಸಾವಿರ ಅಲ್ಲ, ಸಾವಿರಾರು ಅಂದರೆ ಇನ್ಯೂಮರಬಲ್ ಅಂದರೆ ಅನಂತ. ಅದು ಹೇಗಿದೆ ಅರ್ಥ, ಶತಂ ದಶ ಸಹಸ್ರಂಚ ಸರ್ವಭಕ್ಷಯ್ಯ ವಾಚಕಂ. ವಿಷ್ಣು ಸಹ ಇದನ್ನು ಮಹಾಭಾರತದಲ್ಲಿ ಹೇಳಿದರು, ಶತ ಅಂದರೆ ನೂರು ಅಷ್ಟೇ ಅಲ್ಲ, ನೂರಾರು. ಹತ್ತು ದಶ ಅಂದರೆ ಹತ್ತಲ್ಲ, ಹತ್ತಾರು. ಸಹಸ್ರ ಸಾವಿರ ಅಲ್ಲ, ಸಾವಿರಾರು ಅಂತ ಅಂದ್ಬಿಟ್ಟು ಅದು ಕನ್ನಡದಲ್ಲಿ ಬಂದು ನೋಡಿ, ಹತ್ತಾರು ನೂರಾರು ಸಾವಿರಾರು. ಶತ ದಶ ಸಹಸ್ರ ಅನ್ನೋದು ಅದು ಸಂಖ್ಯೆಗೆ ಎದುಕದಷ್ಟು ಅನ್ನೋ ಅರ್ಥವನ್ನು ಹೇಳುತ್ತೆ ಎಂದರು. ಅಸಂಖ್ಯ, ಅಸಂಖ್ಯವಾದ ತಲೆ. ಹೌದು, ಭಗವಂತನೇ ಅನಂತ, ಅವನ ತಲೆ ಶಾಂತ ಆಗುವುದು ಹಾಗೆ. ಅವನು ಅನಂತನಿಗೆ ಅನಂತ ತಲೆ, ಅನಂತ ಕಣ್ಣು, ಅನಂತ ಕಿವಿ. ಯಾಕೆಂದರೆ ವಿಶ್ವತಸ್ಯ ಕ್ಷುರದ ವಿಶ್ವತೋ ಮುಖೋ ವಿಶ್ವತೋ ಬಾಹು, ಎಲ್ಲ ಕಡೆಯೂ ಅವನ ಕಣ್ಣಿದೆ. ನಮಗೆ ಎರಡೇ ಕಣ್ಣು, ಎದುರಿದ್ದದ್ದು ಮಾತ್ರ ಕಾಣುದು, ಹಿಂದಿದ್ದದ್ದು ಕಾಣೋದಿಲ್ಲ. ಅವನು ಎಲ್ಲ ಕಡೆ ಕಣ್ಣಿರೋದ್ರಿಂದ ಎಲ್ಲವೂ ಕಾಣುತ್ತೆ, ಎಲ್ಲವೂ ಕಣ್ಣು, ಎಲ್ಲ ಕಡೆಯೂ ಕಣ್ಣು. ಅಲ್ಲ, ಅನಂತ ತಲೆ, ಅನಂತ ಕಣ್ಣು, ಅನಂತ ಕಿವಿ ಭಗವಂತನಂತ. ಇದು ಉಪಾಸನೆಯಲ್ಲಿ ಜ್ಞಾನಿಗಳಿಗೆ ಕಂಡ ರೂಪ. ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ. ಇಲ್ಲಿಯೂ ಅಷ್ಟೇ, ಅಕ್ಷಿ ಶಬ್ದ ಅಕ್ಷಶಬ್ದ ಅಲ್ಲ, ಅದು ಸಮಾಸಾಂತದಲ್ಲಿ ಅಕ್ಷಿ ಹೋಗಿ ಅಕ್ಷ ಆಯಿತು. ಸಾವಿರ ಕಣ್ಣುಗಳವನು, ಸಾವಿರ ತಲೆಯವನು, ಸಾವಿರ ಕಾಲುಗಳವನು. ಸಾವಿರ ಅಂದರೆ ಅನಂತ ಅಂತ ಹೇಳಿದೆ ನಾನು. ಈಗ ಇಲ್ಲದೇ ಇದ್ದರೆ ನೋಡಿ ವಿಕೃತ ಆಗ್ತಿತ್ತು. ಸಾವಿರ ಅಂತ ಸಾವಿರವೇ ಆದರೆ ಸಾವಿರ ತಲೆಯಿಂದ ಎರಡು ಸಾವಿರ ತೋಡಿ ಇರಬೇಕಲ್ವ. ತೋಲು ಸಾವಿರವೇ, ಕಾಲು ಸಾವಿರವೇ, ತಲೆಯೂ ಸಾವಿರ, ಇದೆಂತ ಅಂದರೆ ಎರಡು ಎಲ್ಲವೂ ನಮ್ಮ ಸಂಖ್ಯೆಗೆ ಎಟುಕದ ಒಂದು ರೂಪ, ಅದು ವಿಶ್ವರೂಪ. ಸಹಸ್ರ ಅನ್ನೋದಕ್ಕೆ ಅನಂತ ಅಂತ ಅರ್ಥ ಆಗಿದೆ. ಸಹಸ್ರ ಅಂತ ಸಾವಿರ ಅಲ್ವಾ, ಸಹಸ್ರ ಅಂದರೆ ಏನು ಅರ್ಥ, ಸಾವಿರ ಅಂತ ಅಲ್ಲ ನಿಜವಾಗಿ ಅರ್ಥ. ಈಗ ವಿಷ್ಣುವಿನ ಸಹಸ್ರನಾಮ ಉಂಟು, ಆ ಸಹಸ್ರನಾಮ ಅಂದರೆ ಅದು ಅನಂತನಾಮ. ಅದು ಯಾಕೆಂದರೆ ಸಹಸ್ರ ಅಂದರೆ ಭಗವಂತನ ಸಹ ಜೊತೆಗೆ ಸರತಿ ಇರುವಂಥದ್ದು. ಭಗವಂತ ಅನಂತ ಅಂದರೆ ಸಹಸ್ರ ಅನಂತ, ಯಾಕೆಂದರೆ ಭಗವಂತ ಎಲ್ಲೆಲ್ಲಿ ಇದ್ದಾನೆ ಅವನ ಜೊತೆಗೆ ಇರುವಂಥದ್ದು ಸಹಸ್ರ. ಭಗವಂತನ ಸಹ ಜೊತೆಗೆ ಸರತಿ, ಭಗವಂತ ಎಷ್ಟು ಎಲ್ಲೆಲ್ಲಿ ಯಾವ್ಯಾವ ರೂಪ ಅಷ್ಟು ರೂಪದಲ್ಲಿ ಇರುವಂಥ ಸಂಖ್ಯೆ ಅದು. ಹಾಗಾದರೆ ಭಗವಂತ ಅನಂತ, ಸಹಸ್ರಾಂಗ ಅನಂತ, ಯಾಕಂದ್ರೆ ಭಗವಂತನಿಂದ ಸಹ ಜೊತೆಗಿರುವಂಥ ಸಂಖ್ಯೆ ಅಲ್ಲ. ಸಹಸ್ರ ಅಂತ ಅನ್ನೋದಕ್ಕೆ ಎಟಿಮೊಲಾಜಿಕಲಿ ಅನಂತ ಅಂತ ಅರ್ಥ ಆಯಿತು, ಅನಂತವಾದ ತಲೆ. ಅಪ್ರ ಅನಂತನಾದ ಭಗವಂತನ ಸ್ವರೂಪಭೂತವಾದ ಅಪ್ರಾಕೃತವಾದ ಜ್ಞಾನಾನಂದಮಯವಾದ ಅವಯವಗಳಿವೆ. ಹಾಂ, ಯಾರೋ ಜ್ಞಾನಿಗಳಿಗೆ ಸಾಕ್ಷಾತ್ಕಾರ ಆಯಿತು, ನಮಗೆ ಅರ್ಥ ಆಗೋಲ್ಲ ಸ್ವಾಮಿ. ಸಾವಿರ ತಲೆ, ಸಾವಿರ ಕಣ್ಣು, ಸಾವಿರ ಕಿವಿ ಏನು ಅಂತ ಗೊತ್ತಾಗೋಲ್ಲ. ಅದೇನು ಅಪ್ರಾಕೃತ ಜ್ಞಾನಾನಂದಮಯ, ಜ್ಞಾನಾನಂದಮಯ ತಲೆ ಅಂದರೆ ಏನು ತಲೆ ನಿಮ್ಮದು,
ಜ್ಞಾನ ಅದನ್ನ ತಲೆಯಲ್ಲಿ ನಮ್ಗೆ ಅರ್ಥ ಆಗಬೇಕಲ್ಲ, ಅನುಸಂಧಾನ ಮಾಡಬೇಕಾಗಿದ್ದರೆ ಅದಕ್ಕೆ ನಿಮ್ಗೆ ಅರ್ಥ ಆಗುವಂಥ ಅರ್ಥವೂ ಇದೆ. ಅದಕ್ಕೆ ಏನು ಅಂದರೆ, ಸಾವಿರ ತಲೆ ಸಾವಿರ ಕಣ್ಣು ಸಹಸ್ರ ಸಾವಿರ ಕಾನು ಅಂದರೆ ಭಗವಂತ ಇದು ನೋಡಿ, ಇದು ಮತ್ತೆ ಭಗವಂತನ ಪಿಂಡಾಂಡ ರೂಪ ಬಂತು. ಪ್ರತಿಯೊಂದು ಪಿಂಡಾಂಡದೊಳಗೂ ಭಗವಂತ ಇದ್ದಾನ. ನಮ್ಮ ತಲೆ ಒಳಗೆ ಅವನ ತಲೆ ಉಂಟ, ನಮ್ಮ ಕಣ್ಣಿನೊಳಗೆ ಅವನ ಕಣ್ಣು ಉಂಟ. ಆದರೆ ಸಾವಿರ ಅಂತಲೇ ಸಾವಿರಾರು ಕಣ್ಣು ಆಯ್ತಲ್ಲ, ಸಾವಿರಾರು ಅನಂತ ಜನರ ತಲೆಯೊಳಗೆ ಅವನ ತಲೆ ಇದೆ. ನಮಗೆ ಒಂದೇ ತಲೆ ಅದು ಕೆಲಸ ಮಾಡೋದಿಲ್ಲ, ಅವನಿಗೆ ಅನಂತ ತಲೆ ಅದು ಎಲ್ಲವೂ ಕೆಲಸ ಮಾಡುತ್ತೆ. ಅನಂತ ಜೀವರ ಒಳಗೆ, ಅನಂತ ಜೀವರ ತಲೆಯೊಳಗೆ ಅವನ ತಲೆ ಇದೆ, ಅನಂತ ಜೀವರ ಕಣ್ಣೊಳಗೆ ಅವನ ಕಣ್ಣಿದೆ, ಅನಂತ ಜೀವರ ಕಾಲಿನೊಳಗೆ ಅವನ ಕಾಲಿದೆ. ಅದರಿಂದ ಅವನು ಅನಂತ, ಇದು ನಮಗೂ ಅರ್ಥ ಆಗುವಂಥದ್ದು. ಅದು ಎಲ್ಲದರ ಒಳಗೆ ತುಂಬಿರುವ ಭಗವಂತ ಆದ್ದರಿಂದ ಅವರಿಗೆ ಅನಂತ ಕಣ್ಣುಗಳು, ಅನಂತ ತಲೆ, ಅನಂತ ಕಣ್ಣು. ಇದು ಪಿಂಡಾಂಡದ ಉಪಾಸನೆ, ಇದೆ ಸೂಕ್ಷ್ಮ ರೂಪದ ಉಪಾಸನೆ, ದೊಡ್ಡ ಹಬ್ಬ ಅಲ್ಲ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರವಾತ, ಈ ಮೂರೇ ಇಂದ್ರಿಯ. ಅದ್ರ ಸಹಸ್ರ ಬಾಹು ಅಂತ ಹೇಳಿದ್ದಾರೆ ಯಾವುದರಲ್ಲಿ, ಅಥರ್ವವೇದದಲ್ಲಿ. ಸಹಸ್ರ ಬಾಹು ಪುರುಷ ಸಹಸ್ರಾಕ್ಷ ಸಹಸ್ರವಾತ ಅಂತ ಒಂದೊಂದು ಕಡೆ ಒಂದೊಂದು ರೀತಿಯ ಉಪಾಸನೆಗೆ ಮುಖವನ್ನು ತಿರುಚಿ ಒಂದು ಹೊಸ ಮುಖ ಕೊಡ್ತಾನೆ ಮಂತ್ರದಲ್ಲಿ. ಮಂತ್ರ ಒಂದೇ ಆದರೆ ಉಪಾಸನೆಯಲ್ಲಿ ಹೊಸ ಮುಖ, ಒಂದು ಶಬ್ದ ಬೇರೆ ಆಗಿಬಿಟ್ಟು ಉಪಾಸನೆ ಮುಖ ಬೇರೆ ಆಗುತ್ತೆ. ಇದು ಮೂರು ಹೇಳಿದ್ದಾರೆ, ಮೂರೇ ಹೇಳಿದ್ದು ಅಂದರೆ ಉಳಿದವು ಅಷ್ಟೇ ಅಂತ ಅರ್ಥ. ನಮಗೀಗ ಅರ್ಥ ಆಯಿತು, ಸಹಸ್ರೀಷ ಸಹಸ್ರಾಕ್ಷ ಅಂದರೆ ಬಾಹು ಸಹಸ್ರ, ಅದು ಇಲ್ಲಿ ಹೇಳಿದರೆ ಅದು ಅಸುರವೇದ್ಯಲ್ಲಿ ಹೇಳಿದ್ದಾನೆ ಎಲ್ಲ ಅರ್ಥ ಆಯಿತು. ಈ ಮೂರನ್ನೇ ಯಾಕೆ ಹೇಳಿದ್ದು, ಅದು ಈ ಮೂರನ್ನೇ ಯಾಕೆ ಹೇಳಿದ್ದು ಅಲ್ಲಿ ಬಾಹು ಹೇಳ್ಬೋದಲ್ಲ ತಲೆ ಅಂದರೆ ಶೀರ್ಷ ಪಾದ ಮತ್ತು ಕಣ್ಣು ಈ ಮೂರನ್ನೇ ಹೇಳಲಿಕ್ಕೆ ವಿಶಿಷ್ಟವಾದ ಕಾರಣ ಏನು? ಕಣ್ಣು ಅಂತಂದರೆ ಜ್ಞಾನೇಂದ್ರಿಯ, ಕಣ್ಣು ಅನ್ನುವುದರ ಮೂಲಕ ಸಮಸ್ತ ಜ್ಞಾನೇಂದ್ರಿಯವನ್ನು ಸೂಚನೆ ಮಾಡುವುದು. ಪಾದ ಅನ್ನೋದು ಕರ್ಮೇಂದ್ರಿಯ, ಪಾದ ಶಬ್ದದಿಂದ ಸಮಸ್ತ ಕರ್ಮೇಂದ್ರಿಯರು. ಹಾಗಾಗಿ ಭಗವಂತನ ಜ್ಞಾನೇಂದ್ರಿಯೂ ಅನಂತ, ಕರ್ಮೇಂದ್ರಿಯೂ ಅನಂತ. ಆದರೆ ಅದು ಅನಂತವಾದ ಒಂದೇ, ಅವನ ಪಾದವೇ ಕಣ್ಣು, ಕಣ್ಣೇ ಪಾದ ಅಂತ ಹೇಳಿಲ್ಲ. ಭಗವ ಸ್ವರೂಪಭೂತವಾದ ಇಂದ್ರಿಯರಾದ ಅವನ ಕಣ್ಣು ಏನು ಅಂದರೆ ಅದೇ ಕಾಲು, ಅವನ ಕಾಲು ಏನು ಅದೇ ಕಣ್ಣು. ಇದು ಅವರು ಹೇಳಿದ ಕಾರಣ, ಅದು ಭಗವಂತನ ಪಾದ ಕಣ್ಣು, ಇದು ಭೇದ ಇಲ್ಲ. ಅದು ಅದು ಒಂದು ಅಖಂಡವಾಗಿರ್ತಕ್ಕಂಥ ರೂಪ, ಜ್ಞಾನಾನಂದಮಯವಾದ ರೂಪ. ಅದರಲ್ಲಿ ಇದು ಕಣ್ಣು ಇದು ಕಾಲು ಅಂತ ಬೇರ್ಪಡಿಸ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಕಣ್ಣೇ ಕಾಲು, ಕಾಲೇ ಕಣ್ಣು. ಆದರೆ ಎಲ್ಲ ಇಂದ್ರಿಯಗಳು ಪ್ರತಿನಿಧಿಯಾಗಿ ಕೆಲಸ ಮಾಡುತ್ತೆ. ಅದರಿಂದ ಎಲ್ಲ ಇಂದ್ರಿಯಗಳು, ಹತ್ತು ಐದು ಜ್ಞಾನೇಂದ್ರಿಯಗಳು ಅವನಿಗೆ, ಐದು ಗರ್ವೇಂದ್ರಿಯಗಳು ಇದೆ. ಆಮೇಲೆ ಶಿರಃ ಅಂತ ಅನ್ನೋದು ಸರ್ವಾಂಗ ಉಪಲಕ್ಷಣ, ಬರೀ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಅಲ್ಲ, ಎಲ್ಲ ಅಂಗಗಳು. ಯಾಕೆಂದ್ರೆ ನಖಶಿಖಾತೆ ಪಾದ ಹೇಳಿದ್ದಾರೆ, ತಲೆ ಹೇಳಿದ್ದಾರೆ, ಮಧ್ಯದ ಬಿಡುದ. ಹಾಗಾದ್ರೆ ಪಾದದಿಂದ ಕೇಶಾಂತ ಎಲ್ಲವೂ ಜ್ಞಾನಾನಂದಮಯವಾದ ಅನಂತ. ಸುಮಾರಾಗಿ ನಮಗೀಗ ಏನೋ ಒಂದು ಐಡಿಯಾ ಬಂದ ಹಾಗೆ ಕಾಣಲಿಕ್ಕೆ ಶುರುವಾಗಿದೆ. ಅದು ಪೂರ ಅರ್ಥ ಆಗದೆ ಅಂದ್ರೆ ಅರ್ಥ ಆಯಿತು ಅನ್ನೋ ಭ್ರಮೆ ಬರಲಿಕ್ಕೆ ಶುರು ಆಗ್ತೀಗ, ಇನ್ನು ಅರ್ಥ ಆಗ್ಬೇಕು. ಸಹಸ್ರ ಶೀರ್ಷ ಪುರುಷ, ಅವನು ಸಹಸ್ರಾಕ್ಷ ಅನ್ನೋದರಿಂದ ಎಲ್ಲವನ್ನು ವಿಶ್ವತಃಚಕ್ರುಹು, ಯಾಕೆಂದ್ರೆ ಸರ್ವಸಾಕ್ಷಿ, ಎಲ್ಲವನ್ನು ಕಾಣಬಲ್ಲವನು. ಅವನ ಕಣ್ಣಿಗೆ ಗೋಚರವಾಗದಂತೆ ನಾವು ಮುಟ್ಟಿನಲ್ಲಿ ಪಾಪ ಮಾಡಲಿಕ್ಕೆ ಬರೋದಿಲ್ಲ. ಆಮೇಲೆ ಸಹಸ್ರ ಪಾತ್ ಎಲ್ಲರಿಗೂ ಕಾವಿ ಇರುವವನು, ಅದರಿಂದ ಭಗವಂತ ಇಲ್ಲದ ಜಾಗಕ್ಕೆ ಹೋಗಿ ಕೂತ್ಕೊಳ್ಳುವಂತೆ ಆಗೋಲ್ಲ. ಎಲ್ಲಿ ಹೋದ್ರೂ ಅವನು ನಮಗಿಂತ ಮುಂದೆ ಹೋಗಿದ್ದಾನೆ, ಅವನ ಕಾಲು ಮುಂದಿದೆ ಒಂದು ಹೆಜ್ಜೆ. ಹಾ, ಎಲ್ಲವನ್ನೂ ತಿಳಿಯಬಲ್ಲವನು, ಎಲ್ಲರಿಗೂ ಸಂಚರಿಸಬಲ್ಲವನು, ಮತ್ತು ಎಲ್ಲವನ್ನೂ ಧರಿಸಬಲ್ಲವನು, ತಲೆಯನ್ನು ಹೊತ್ತುಕೊಳ್ಳುವವನು. ಸರ್ವಧಾರಕ, ಸರ್ವಜ್ಞ, ಸರ್ವಗತ, ಇದು ಈ ಮೂರು ವಿಶೇಷಣಗಳಿಂದ ಅವರು ನಾವು ಉಪಾಸನೆ ಮಾಡಲಿಕ್ಕೆ ಕೊಟ್ಟಂತಹ ಅಂಶಗಳು. ಭಗವಂತ ಸರ್ವಾಧಾರ, ಭಗವಂತ ಸರ್ವಜ್ಞ, ಭಗವಂತ ಸರ್ವಗತ, ಆಮ್ನಿ. ಅದು ಶೀರ್ಷ, ಸಹಸ್ರ ಶೀರ್ಷ ಅನ್ನೋದರಿಂದ ಸರ್ವಾಧಾರ, ದಟ್ ಮೀನ್ಸ್ ಗಾಡ್ ಈಸ್ ಆಮ್ನಿಪೊಟೆಂಟ್. ಸಹಸ್ರಾಕ್ಷ ಈಸ್ ಆಮ್ನಿಶಿಯಂಟ್, ಸಹಸ್ರಪಾತ್ ಈಸ್ ಆಮ್ನಿಪ್ರೆಸೆಂಟ್. ಸೊ ಈ ಮೂರು ವಿಶೇಷಣಗಳಿಂದ ಭಗವಂತ ಆಮ್ನಿಶಿಯಂಟ್, ಆಮ್ನಿಪೊಟೆಂಟ್, ಆಮ್ನಿಪ್ರೆಸೆಂಟ್ ಅಂತ. ಹಾಗಾಗಿ ಇದು ಓಂಕಾರದ ಸಮರ್ಥೆ. ಓಂ ಅಂದ್ರೆ ಇದೆ, ಯಾವುದು ಆಮ್ನಿಪೊಟೆಂಟ್, ಆಮ್ನಿಶಿಯಂಟ್, ಆಮ್ನಿಪ್ರೆಸೆಂಟ್, ಅದು ಓಂ, ಅದೇ ನಾರಾಯಣ, ಅದೇ ಭಗವಂತ, ಅದೇ ಪುರುಷ. ಅಂದ್ರೆ ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ ಸಹಸ್ರಪಾತ್. ಸ್ವಭೂಮಿಂ ವಿಶ್ವತೋ ವೃತ್ತ, ಅವನು ಈ ಅನಂತ ರೂಪಗಳನ್ನು, ಅನಂತ ಅವಯವಗಳ ಜೊತೆಗೆ ಎಲ್ಲಿದ್ದಾನೆ ನೋಡಿ. ಮದುವೆಯನ್ನು ಹೇಳಿದರು,
ತಲೆಯೊಳಗೆ ತಲೆ, ಕಣ್ಣಲ್ಲಿ ಕಣ್ಣು, ನಮ್ಮ ಒಳಗೆ ಇರೋನು. ಆದರೆ ಅವನು ನಮ್ಮೊಳಗೆ ಮಾತ್ರ ಅಲ್ಲ, ಸ ಭೂಮಿಂ ವಿಶ್ವತಃ ವೃತ್ವ. ಭೂಮಿ ಅಂದರೆ ಅದನ್ನು ಚೇತನವಾಗಿ ತಗೊಂಡ್ರೆ ಶ್ರೀತತ್ವ, ಪ್ರಕೃತಿ ಮಾನಿನಿಯಾಗಿರ್ತಕ್ಕಂಥ ಭೂತಿ ಅಂತ ಅರ್ಥ. ಭೂಮಿ ಅಂದರೆ ಭೂಮಿ ಅಂದರೆ ಭೂತಿ ಅಂದ್ರೆ ಒಂದೇ ಅರ್ಥ, ಭೂತಿ ಅಂದ್ರೆ ಮಹಾರಾಜ. ಭೂಮಿಂ ಅಂದರೆ ಭೂಮಿ ಅಂದರೆ ಶ್ರೀ ಭೂದುರ್ಗ ಲಕ್ಷ್ಮಿ. ಏನು ಮಾಡ್ತಾನೆ ಅವ? ಭೂಮಿಂ ವಿಶ್ವತಃ ವೃತ್ವ, ಶ್ರೀತತ್ವದ ವ್ಯಾಪ್ತಿ ಎಲ್ಲಿರ್ತಾ ಅವಳ ಅಧಿಕಾರದ ವ್ಯಾಪ್ತಿ ಇದೆ, ಅದನ್ನು ತುಂಬಿರ್ತಕ್ಕ ವಿಶ್ವವನ್ನು ಮೀರಿ ಅದರ ಆಚೆಗಿದ್ದಾನೆ. ಅಂದರೆ ಶ್ರೀತತ್ವಕ್ಕೂ ಎಡುಕದ ಮಹಿಮೆ ಅದರದ್ದು. ಸ ಭೂಮಿಂ ವಿಶ್ವತಃ ವೃತ್ವ. ಅದರ ನಂತರ ಭೂಮಿ ಅಂದರೆ ಬ್ರಹ್ಮಾಂಡ. ಭೂಮಿಂ ವಿಶ್ವತಃ ವೃತ್ವ, ಬ್ರಹ್ಮಾಂಡದೊಳಗೆ ತುಂಬಿದ್ದಾನೆ ಅಷ್ಟೇಯಾ? ಅಲ್ಲ, ಅತ್ಯತಿಷ್ಠ, ಅದಕ್ಕಿಂತ ಆಚೆಗೂ ಇದ್ದಾನೆ. ಬ್ರಹ್ಮಾಂಡಕ್ಕೆ ಪ್ರತಿಯೊಂದಕ್ಕೂ ಅದರ ನವ ಆವರಣಗಳಿವೆ. ಆ ಒಂದೊಂದು ಆವರಣ 10 ಪಟ್ಟು ದೊಡ್ಡದು, ಭೂಮಿಯೇ ಅದಕ್ಕಿಂತ 10 ಪಟ್ಟು ನೀರು, ಅದಕ್ಕಿಂತ ಅದು ದಶಾಂಗಲು ಅತ್ಯಂತ 10 ಪಟ್ಟು ಇರದ್ದನ್ನು ಮೀರಿ ಹೊಂದಿದ್ದಾನೆ. ಸೊ ಬ್ರಹ್ಮಾಂಡ, ಬ್ರಹ್ಮಾಂಡದ ನವಾವರಣಗಳನ್ನು ಮೀರಿ ಅನಂತ ವಿಶ್ವದಲ್ಲಿ ತುಂಬಿರುವವ ಅವನು ಅನಂತ ಶೀರ್ಷ. ಅದಕ್ಕೆ ಭೂಮಿ ಅಂದರೆ ಬ್ರಹ್ಮಾಂಡ, ಭೂಮಿ ಅಂದರೆ ಶೀತತ್ವ. ಭೂಮಿ ಅಂದರೆ ನಮ್ಮ ಭೋಗ ಭೂಮಿಯಾದ ಶರೀರ. ಭೂಮಿ ವಿಶ್ವದೋ ವೃತ್ವ, ಭೂಮಿಯನ್ನು ಪೂರ್ಣವಾಗಿ ತುಂಬಿದ ದೇಹದಲ್ಲಿ. ಅದೇ ಅದು ಪಾದದಿಂದ ಶರೀರ ತುಂಬಿದ, ಹಿಂದೆ ಬಂತಲ್ಲ ಮಾತು, ನಮ್ಮ ಭೂಮಿಯಲ್ಲಿ ತುಂಬ ತುಂಬಿದ ಈ ಪಿಂಡಾಂಡ ಶರೀರದಲ್ಲಿ ತುಂಬಿ ಅತ್ಯತಿಷ್ಠ ದಶಾಂಗುಲ 10 ಅಂಗುಲ ಮೇಲಕ್ಕೆ ಹೋದ. ಯಾಕೆಂದರೆ ಅವನು ಭಗವಂತ ವಾಸುದೇವ ಸಕಸ ಇಲ್ಲಿದ್ದಾನೆ, ನಾಭಿಯಲ್ಲಿದ್ದಾನೆ. ನಾಭಿಯಿಂದ ನಂತರ ಹೃತ್ಕಮಲ ಮಧ್ಯ ನಿವಾಸಿ ಅಲ್ಲಿ 10 ಅಂಗುಲ, ಅಲ್ಲಿಂದ ಇಲ್ಲಿ ಥೈರಾಯ್ಡ್ ಭಾರ ಥೈರಾಯ್ಡ್ ಅದು ಆ ಚಕ್ರ ಅಲ್ಲಿದೆ ಒಂದು ಚಕ್ರ, ಅಲ್ಲಿ 10 ಅಂಗುಲ, ಅಲ್ಲಿಂದ ಆಜ್ಞಾ ಚಕ್ರಕ್ಕೆ ಬಂದ, ಅಲ್ಲಿಂದ 10 ಅಂಗುಲ, ಹೀಗೆ ಇದು. ಆಮೇಲೆ ಸಹಸ್ರಾರ ಇರುವುದು ತಲೆಯಿಂದ 12 ಅಂಗುಲ ಮೇಲೆ, ದೇಹವನ್ನೆಲ್ಲ ವ್ಯಾಪಿಸಿ ದೇಹಕ್ಕಿಂತ 12 ಅಂಗುಲ ಮೇಲೆ ಇರತಕ್ಕಂಥ ಸಹಸ್ರಾರದಲ್ಲಿ ಬಂದು ನೆಲೆಸಿದ ವಾಸುದೇವ. ಅದರ ದಶಾಂಗುಲ ಅಂದರೆ 12 ಅಂಗುಲ. ಕೆಲವರು ಹಾಗೆ ಪಾಠ ಅತ್ಯತಿ ಛದ್ವಾದಶಾಂಗುಲಂತೂ ಒಂದು ಪಾಠ ಇದೆ ಉತ್ತರದಲ್ಲಿ. ಆದರೆ 10 ಅಂದರೆ 12, ಚಿಲ್ಲರೆ ಬಿಟ್ಟು ಹೇಳೋದು 10 ಅಂಗುಲ ಅಂದರೆ 12 ಅಂಗುಲ ಅಲ್ಲ ಅಂತಾಗತ್ತ. 10 ಅಂಗುಲ ಇದೆ ಅಂದರೆ 12 ಅಂಗುಲದಲ್ಲಿ 10 ಅಂಗುಲ ಉಂಟೇ ಉಂಟಲ್ಲ, 10 ಅಂಗುಲ ಇಲ್ಲದೆ 12 ಅಂಗುಲ ಆಗುದೇ ಹಾಗೆ. ಅದರಿಂದ 10 ಅಂಗುಲ ನೀರಿದ್ದಾನೆ ಅಂದರೆ 12 ಅಂಗುಲ ಮೇಲೆ ಇದ್ದಾನೆ. ದಶಾಂಗುಲಂ ಅತ್ಯತಿಷ್ಠದ್ದು, ಇದು ಒಳಗಿನ ಉಪಾಸನೆ. ಇಲ್ಲಿಂದ ಇಲ್ಲಿದ್ದಾನೆ, ಇಲ್ಲಿಂದ ಇಲ್ಲಿ ಬಂದ, ಇಲ್ಲಿಂದ ಇಲ್ಲಿ ಬಂದ, ಇಲ್ಲಿಂದ ಇಲ್ಲಿ ಬಂದ, ಇಲ್ಲಿಂದ 12 ಅಂಗುಲ ಮೇಲಕ್ಕೆ ಹೋದ. ಹೀಗೆ ಪಂಚರೂಪಿಯಾದ ಭಗವಂತ ನಾಭಿಯಿಂದ ಶಿರಸ್ಸಿನವರೆಗೆ ತುಂಬಿದ ಈ ದೇಹದಲ್ಲಿ. ಸಭೂಮಿ ಅದು ಕೂಡ ಹೇಗೆ ವಿಶ್ವತಃ ವೃತ್ವ, ಇಡೀ ಭೂಮಿಯನ್ನು ವ್ಯಾಪಿಸಿ ಹೇಗೆ ವಿಶ್ವತಃ. ವಿಶ್ವೋ ವಾಯು ಸಮುದ್ದಿಷ್ಟ, ವಾಯುದೇವರ ಜೊತೆಗೆ ಆವರಿಸು, ಜೊತೆಗೆ ಅವನು ನಿತ್ಯ ಸಂಗಾತಿ ಒಬ್ಬ ಇದ್ದಾನೆ. ಎಸ್ಮಿನ್ ಸ್ಥಿತೇ ಸ್ಥಾಸ್ಯಾಮಿ ವಿಶ್ವತಃ ವಾಯುನಾ ಸಹ. ಇವರು ತುಂಬಿದರು, ವಾಯುದೇವರು ತುಂಬಿದರು, ವಾಯುದೇವರು ತುಂಬಿದ ಪ್ರಾಣ ಭಗವಂತ ತುಂಬಿದ ಪ್ರಾಣ ಮತ್ತು ನಾರಾಯಣರು ಹೊರಗೆ ತುಂಬಿದ್ದರಿಂದ ಇವನಿಗೆ ಪ್ರಾಣವಂತು ತ್ರಾಣವಂತು. ಸಭೂಮಿ ವಿಶ್ವತಃ ಅಷ್ಟೇ ಅಲ್ಲ, ವಿಶ್ವೋ ಜೀವ ಉದಾಹರಣ, ಒಳಗೆ ಜೀವ ಬಂತು. ಪ್ರಾಣದೇವರು ಒಳಗೆ ಬಂದು ಕೂತಾಗ ಈ ಜೀವ ಬಂದು ಕೂತಿತ್ತು. ಅದನ್ನ ಜೀವನ ಸಹಿತವಾಗಿ ಪ್ರಾಣದೇವರ ಸಹಿತವಾಗಿ ಈ ದೇಹದೊಳಗೆ ಬಂದ. ಆಮೇಲೆ ಅದರಿಂದ ಒಟ್ಟು ಏನು ಭಗವಂತ ಏನು ಅವನು ವಿಶ್ವತಃ ಅಂದರೆ ವಿಶ್ವದಲ್ಲಿ ತತನಾದವ, ಅಲ್ಲಿ ಇಲ್ಲಿಂದ ಸಮಸ್ತ ಪ್ರದೇಶದಲ್ಲಿಯೂ ವ್ಯಾಪ್ತನಾಗಿ ಎಲ್ಲೆಡೆಯೂ ತುಂಬಿರತಕ್ಕ, ಅದು ಇಲ್ಲದ ಜಾಗ ಇಲ್ಲ, ಅದು ವಿಶ್ವತಃ. ಅಂಥ ಭಗವಂತ ಅತ್ಯತಿಷ್ಠ ಬ್ರಹ್ಮಾಂಡಕ್ಕಿಂತ 10 ಅಂಗುಲ ಅಂದರೆ ನಮಗೆ 10 ಅಂದರೆ ಹಿಂದೆ ಹೇಳಿದ್ದೇವೆ ನಾವು, ಸಹಸ್ರಾದ್ರೆ ಎಷ್ಟೋ ದಶಾಂಗುಲ ಅಷ್ಟೇ ಅನಂತ. 10 ಅಂಗುಲ ಆಚೆ ಅದರ ಆಚೆ 11 ಅಂಗುಲದಲ್ಲಿ ದೇವರು ಇಲ್ಲ ಅಂತ ಅರ್ಥ ಅಲ್ಲ. ದಶಾಂಗುಲ ಮುಂದೆ ಇಡೀ ಬ್ರಹ್ಮಾಂಡ ಅದರ ಆವರಣಗಳು ಎಲ್ಲವೂ ದಾಟಿ ಈ ಲೋಕದಲ್ಲಿ ಇರತಕ್ಕ ಸಮಸ್ತವೂ ದಾಟಿ ಲೋಕಾತೀತವಾದಂಥ ಅಲೋಕಾಕಾಶದಲ್ಲಿ ಅನಂತ ಅಂಗುಲ ಅಂದರೆ, ಅಂಗುಲ ಅಂದರೆ ಬರೀ ಯೋಜನೆ ಅಂತ. ಎಷ್ಟು ದೂರ ಹೋದರೂ ಕೂಡ ಭಗವಂತ ಇಲ್ಲದ ಜಾಗ ಅಂತ ಒಂದು ಸಿಗೋಲ್ಲ. ಅದರಿಂದ ಅವನು ದಶ ಅಂದರೆ ಅನಂತ ಅಂದರೆ ಅರ್ಥ ನೋಡಿ. ಸಹಸ್ರ ಅಂದರೆ ಒಟ್ಟಿಗೆ ಇರುವಂಥದ್ದು. ದಶ ಅಂದರೆ ಏನು? ಶಬ್ದದಾತಿ ಅದು 10 ಅಂತ ಹೇಳೋದಿಲ್ಲ. ಭಗವಂತ ಆನಂದಪ್ರದ ಅಲ್ವಾ, ಅವನ ರೂಪಗಳು ದಶ ಆನಂದಪ್ರದ, ಆನಂದಪ್ರದವಾದ ಅನಂತ ರೂಪಗಳು. ದಶ ಅಂದರೆ ಶಬ್ದದಾತಿ ಆನಂದವನ್ನು ಕೊಡೋ ರೂಪಗಳು, ಅದು ಎಷ್ಟು ಅನಂತ. ಹಾಗೆ ದಶ ಅಂದರೂ ಅನಂತ, ಸಹಸ್ರ ಅಂದರೂ ಅನಂತ. ಇದು ವೇದದ ಭಾಷೆ.
ಅತ್ಯತಿಷ್ಠ ದಶಾಂಗುಲಂ, ಅದೆಲ್ಲವನ್ನು ಮೀರಿ ನಿಂತ. ದೇಹದಲ್ಲಿ ಹತ್ತಂಗುಲ ಮೇಲೆ ಹೋದ, ಇಡೀ ಬ್ರಹ್ಮಾಂಡದಲ್ಲಿ ಹತ್ತಂಗುಲ, ದೇಹದಲ್ಲಿ ಹತ್ತಂಗುಲ ಹಿಡಿದಕ್ಕೋಸ್ಕರ ಆ ಶಬ್ದವನ್ನು ಬಳಸಿದ್ದು. ಅರ್ಥ ಅನಂತ ಅಂಗುಲ, ಅಂಗುಲ ಅಂದರೆ ಅಂಗುಲ ಅಲ್ಲ, ಅದು ಇಲ್ಲಿಯೂ ಅಂಗುಲ. ಯಾಕೆಂದರೆ ನಮ್ಮಲ್ಲಿ ಅಳತೆ ಪಾಶ್ಚಾತ್ಯರಲ್ಲಿ ಇಂಚು ಅಂತ ಹೇಳ್ತಾರೆ, ಇಂಚು ನಮ್ಮಲ್ಲಿ ಇಂಚಿಗೆ ಅಂಗುಲ ಅನ್ನೋದು. ಆದರೆ ಇಂಚಿಗಿಂತ ಸ್ವಲ್ಪ ಹೆಚ್ಚಿನ ಸೈಜ್ ವ್ಯತ್ಯಾಸ ಇದೆ, ಬಟ್ ಇಂಚಿನ ಬದಲು ಇಲ್ಲಿ ಬಳಸ್ತಾ ಇದ್ದದ್ದು ಅಂಗುಲ ಅಂತ. ಯಾಕೆಂದರೆ ಇದಕ್ಕೊಂದು ಅರ್ಥ ಇದೆ, ಇಂಚು ನಿಯತ ಅದು, ಅದು ನನ್ನ ಇಂಚು ನಿಮ್ಮ ಇಂಚು ಅಂತಿಲ್ಲ, ಅದು ಸ್ಟ್ಯಾಂಡರ್ಡ್ ಮಾನದಂಡ. ಆದರೆ ಅಂಗುಲ ನಿಯತ ಅಲ್ಲ, ನನ್ನ ಅಂಗುಲ ಇದು ನನ್ನ ಅಂಗುಲ, ನನ್ನ ಅಂಗುಷ್ಠದ ಮಧ್ಯದ ರೇಖೆ ನನ್ನ ಅಂಗುಲ, ನಿಮ್ಮ ಅಂಗುಷ್ಠದ ಮಧ್ಯ ರೇಖೆ ನಿಮ್ಮ ಅಂಗುಲ. ಅದು ನೀವು ನಿಮ್ಮ ಮನೆ ಕಟ್ಟಬೇಕಾದ್ರೆ ಅದು ಮೆಷರ್ಮೆಂಟು, ನಾವೀಗ ಬಡಗಿಯರ ಮನೆ ಮೆಷರ್ಮೆಂಟು, ಮನೆ ನಿಮ್ಮ ಅಂಗುಲದಿಂದ ಮೆಷರ್ಮೆಂಟ್ ತೆಗಿಬೇಕು ಮನೆಯಲ್ಲಿ. ನಾನು ಮನೆ ಕಟ್ಟುವ ನನ್ನ ಅಂಗುಲ ಇದೆ. ಸೊ ಅಂಗುಲ ಅನ್ನೋದು ಸಾಪೇಕ್ಷ, ಅದು ರಿಲೇಟಿವ್, ಅದಕ್ಕೆ ಖಚಿತವಾದ ಮೆಷರ್ಮೆಂಟ್ ಇಲ್ಲ ಸಂಸ್ಕೃತದಲ್ಲಿ. ಅಂಗುಲ ಅಂದರೆ ನಮ್ಮ ಹೆದ್ದರಲ್ಲಿನ ಮಧ್ಯದ ಸ್ಪೇಸ್ ರೇಖೆ, ಅದು ಎಲ್ಲ ಒಬ್ಬೊಬ್ಬರದ್ದು ಒಂದೊಂದು ಸೈಜ್ ಅಲ್ವಾ, ನನ್ನ ಅಂಗುಲ ನಿಮ್ಮ ಅಂಗುಲ ಒಂದೇ ಥರ ಇಲ್ಲ. ಸೊ ಪ್ರತಿಯೊಬ್ಬ ವ್ಯಕ್ತಿಗೆ ಇಂಡಿವಿಜುವಲ್ ಅಂಗುಲ ಇದೆ, ಅದು ಶಾಸ್ತ್ರೀಯವಾದಂಥ ಮೆಷರ್ಮೆಂಟ್. ಇಷ್ಟು ಅಂಗುಲ ಇರಬೇಕು ಅಂತ ಏನಾದರೂ ನೀವು ಹೇಳಿದರೆ ಅದು ಅಂಗುಲ ಅಂದರೆ ನನ್ನ ಬೆರಳಿನ ಮಧ್ಯರೇಖೆ, ನನ್ನ ಮನೆ ಕಟ್ಟಲಿಕ್ಕೆ ಆ ಅಂಗುಲ. ಯಾರು ಮನೆ ಯಜಮಾನನೋ ಅವನ ಅಂಗುಲ. ಈಗ ನೀವು ದೇವಸ್ಥಾನಗಳಲ್ಲಿ ದೇವರ ವಿಗ್ರಹ ಇರುತ್ತೆ, ಗೊಮ್ಮಟನ ವಿಗ್ರಹ ಇದೆ, ಅದು ಗೊಮ್ಮಟನ ವಿಗ್ರಹ 96 ಅಂಗುಲವೇ ಇರೋದು ಅಲ್ರಿ. 96 ಅಂಗುಲ ಅಂದರೆ ಎಷ್ಟಾಗತ್ತೆ, ಒಂದು 5-6 ಅಡಿ ಆಗುತ್ತೆ, 6 ಅಡಿ ಚಿಲ್ಲ 7 ಅಡಿ ಆಗುವ 96 ಅಂಗುಲ ಆದರೆ. ಈ ಗೊಮ್ಮಟ ಉಂಟು ಬ್ರಹ್ಮಾಂಡ 40 ಅಡಿ 50 ಅಡಿ ಏನೋ ಇದೆ, 52 ಅಡಿ ಅದು 96 ಅಂಗುಲ, ಅದರ ಅಂಗುಲ ಉಂಟಲ್ವ, ಅದರಿಂದ 96 ಇರುತ್ತೆ ಅದು ಗೊಮ್ಮಟ ಕೂಡ. ಗೊಮ್ಮಟನ ಬೆರಳಿನ ಅಂಗುಲದಿಂದ ನೀವು ಮೆಷರ್ ಹಾಗಿದ್ದರೆ ಮಾತ್ರ ಅದು ಪ್ರಪೋರ್ಷನೇಟ್ ಆಗುತ್ತೆ, ಎನಾಟಮಿ. ಇಲ್ಲದೇ ಇದ್ರೆ ಆಗೋಲ್ಲ, ಅವನ ಗೊಮ್ಮಟನ ಒಟ್ಟು ಹೆಚ್ಚಿನ 96ನೇ ಒಂದು ಅವನ ಅಂಗುಷ್ಠದ ರೇಖೆ ಇರಬೇಕು, ಅದು ಇದೇ. ಆದ್ರಿಂದ ಅದು ಚಂದ ಕಾಣೋದು. ಅಯ್ಯ ನಮ್ಮ ಮನೆಗಳಲ್ಲಿ ಮಠಗಳಲ್ಲಿ ಇಷ್ಟೇ ಎತ್ತರದ್ದೇ ದೇವರಿದ್ದಾನಲ್ವ, ಅವನು ತಂದು 96, ಯಾಕಂದರೆ ಅವನ ಹೆಸರಲ್ಲಿ 96 ಅಂಗುಲ ಇದ್ದಾನೆ. ಸೊ ಈ ಅಂಗುಲ ಅನ್ನೋದು ಇಟ್ಸ್ ಎ ಬ್ಯೂಟಿಫುಲ್ ಕಾನ್ಸೆಪ್ಟ್. ಎಲ್ಲಿ ಯಾವುದು ನೀವು ರಿಡ್ಯೂಸ್ ಮಾಡಿದರೆ ಅಂಗುಲ ರಿಡ್ಯೂಸ್ ಆಗುತ್ತೆ. ಅದನ್ನು ಬೆಳೆಸಿದರೆ ಎಷ್ಟು ದೊಡ್ಡ ವಿಗ್ರಹವು 96 ಅಂಗುಲದ್ದಾಗ್ಬೋದು, ಎಷ್ಟು ಚಿಕ್ಕ ವಿಗ್ರಹವೂ ಆಗ್ಬೋದು, ಎರಡೂ ಎನಾಟಾಮಿಕಲಿ ಪರ್ಫೆಕ್ಟ್. ಹಾಗಾಗಿ ಭಗವಂತ ಚಿಕ್ಕ ವಿಗ್ರಹದಲ್ಲಿ ಕೂತು ಕೂಡ ಅನಂತ ಅಂಗುಲ ದಾಟಿ ನಿಂತು ಬಿಡ್ತಾನೆ. ಅತ್ಯತಿಷ್ಟ ದಶಾಂಗುಲ ಸಂಭೂಮಿಂ ವಿಶ್ವಸೋ ವೃತ್ವ. ಇದರಲ್ಲಿ ಬಹಳ ಮುಖ್ಯವಾದ ಸಂಗತಿ, ಒಂದು ಇಡೀ ವಿಶ್ವವನ್ನು ವ್ಯಾಪಿಸಿ, ವಿಶ್ವತಃ ಪ್ರಾಣದೇವರ ಜೊತೆಗೆ ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿ ನಿಂತ ರೂಪ, ಅದೇ ಪ್ರಾಣದೇವರ ಜೊತೆಗೆ ನನ್ನ ದೇಹದೊಳಗೆ ತುಂಬಿರುವ ರೂಪ, ಪಿಂಡಾಂಡದಲ್ಲಿ ನನ್ನೊಳಗೆ ಇದ್ದು ನನ್ನನ್ನು ನಿಯಂತ್ರಿಸ್ತಕ್ಕಂಥ ಭಗವಂತ ಅನ್ನುವಂಥದ್ದು ಪ್ರಥಮ ಮಂತ್ರದಲ್ಲಿ ನಾವು ಅನುಸಂಧಾನ ಮಾಡಬೇಕಾದ. ಅಂದರೆ ಎಲ್ಲಿ ಎಲ್ಲಿ ವಿಶ್ವದಲ್ಲಿ ತುಂಬಿರುವ ಭಗವಂತ ನನ್ನೊಳಗಿದ್ದಾನೆ. ಬಲಿಚಕ್ರವರ್ತಿ ಎಕ್ಸ್ಪೀರಿಯನ್ಸ್ ಇದು. ಅವನ ಮೊದಲು ದೇವರು ಅಂದರೆ ಕರ್ಣಿಕೆ ಒಳಗಿಟ್ಟುಕೊಂಡು ಕಿಸೆ ಒಳಗೆ ಹಾಕ್ಕೊಂಡು ಹೋಗಲಿಕ್ಕಾಗುವ ಒಂದು ಸಣ್ಣ ಮೂರ್ತಿ, ವಾಮನ ಮೂರ್ತಿ ಅಂತ ತಿಳ್ಕೊಂಡ. ಬಹಳ ಜನಕ್ಕೆ ದೇವರು ಅಂದರೆ ಅಷ್ಟೇ, ಮಡಿಬೆಟ್ಟಿಗೆ ಒಳಗೆ ತುಂಬುವಂಥ ಒಂದು ವಸ್ತು, ಅದಕ್ಕಿಂತ ಆಚೆಗೆ ದೇವರು ಇಲ್ಲ ಅವರಿಗೆ. ಸ್ವಲ್ಪ ಬೆಳೆದ ಅಯ್ಯೋ ದೇವರು ಅಂದರೆ ಮಡಿಬೆಟ್ಟಿಗಳಿಗೆವನಲ್ಲ, ಅವನು ಭೂಮಿ ಆಕಾಶಗಳನ್ನು ತುಂಬಿರುವ. ದಿಸ್ ಈಸ್ ದ ಸೆಕೆಂಡ್ ಸ್ಟೇಜ್ ಆಫ್ ಉಪಾಸನ. ಯಾರು ಭೂಮಿ ಆಕಾಶಗಳು ತುಂಬಿದ್ದಾನೋ ಅವನು ನನ್ನೊಳಗಿದ್ದಾನೆ ಅಂತ ತಲೆ ಬಾಗಿದ, ಅದು ಮೂರನೇ ಸ್ಟೇಜ್. ಅದೇ ಇಲ್ಲಿ ಇರೋದು. ಮೊದಲು ಅವನು ಭೂಮಿ ಮೃತ್ತು, ಅವನೇ ಈ ದೇಹದೊಳಗೆ ಇದ್ದು ನನ್ನನ್ನು ರಕ್ಷಿಸ್ತಾ ಇದ್ದಾನೆ ಅಂತ ಅವನಿಗೆ ಶರಣಾಗತಿ. ಮೂರನೇ ಅದು ಕೊನೆಗೆ ಆತ್ಮ ನಿವೇದನ ಅಂತ. ಆತ್ಮ ನಿವೇದನ ಅಂದರೆ ಆತ್ಮನಿ ವೇದನಂ, ತನ್ನಲ್ಲಿ ಭಗವಂತನನ್ನು ಕಾಣುವುದು. ಬರೇ ಬ್ರಹ್ಮಾಂಡದಲ್ಲಿ ದೇವರಿದ್ದಾನೆ, ನನ್ನೊಳಗಿದ್ದಾನೆ. ಆದ್ದರಿಂದ ಆತ್ಮ ನಿವೇದನ, ತನ್ನನ್ನು ಭಗವಂತನಿಗೆ ಅರ್ಪಿಸಿಕೊಳ್ಳುವುದು, ಅದೇ ತಲೆ ಕೊಡುವುದು. ಇದು ಮೂರನೇ ಹೆಜ್ಜೆ. ಆದ್ದರಿಂದ ಇದರಲ್ಲಿ ಎರಡೂ ಇದೆ. ಇಡೀ ವಿಶ್ವದಲ್ಲಿ ತುಂಬಿದಂಥ ಭಗವಂತನೂ ಇದ್ದಾನೆ, ತನ್ನಲ್ಲಿ ತನ್ನೊಳಗೆ ತುಂಬಿರುವ ಭಗವಂತನೂ ಇದ್ದಾನೆ. ಅದರ ಅನುಸಂಧಾನದಿಂದ ಈ ಮಂತ್ರ ಪ್ರಾರಂಭವಾಗುತ್ತೆ. ನಾವು ಪ್ರಥಮ ಮಂತ್ರದ ಸುಮಾರಾಗಿ ಅರ್ಥವನ್ನು ವಿವರಿಸಿದ್ದೇವೆ. ಅಲ್ಲಿನ ಮುಂದೆ ಎರಡನೇ ಮಂತ್ರಕ್ಕೆ ನಾಳೆ ಪ್ರವೇಶ ಮಾಡೋಣ. ಇವತ್ತಿನ ಚಿಂತನೆಯನ್ನು ಇಲ್ಲಿ ಮುಗಿಸೋಣ. ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.